ಸತೀಶ್ ಕುಂಪಳ ಎಲ್ಲಿದ್ದರು? ಈ ಸರ್ಕಲ್ ಮಾಡಲಿಕ್ಕೆ ನಾವು ಇಷ್ಟು ಹೋರಾಟ ಮಾಡುವಾಗ ಸತೀಶ್ ಕುಂಪಳ ಅವರು ಎಲ್ಲಿದ್ದರು? ಅವರು ಈಗ ಬಂದು ಅವರ ರಾಜಕೀಯ ಲಾಭಕ್ಕೋಸ್ಕರ ಅವರು ಬಂದು ಪ್ರಚಾರಕ್ಕೆ ಬರೋದು, ಜಿಲ್ಲಾಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಲಿಕ್ಕೆ ಸಹ ಅವರೊಂದು ಬಿಲ್ಲವ ಸಮುದಾಯ ಅಂತ ಹೇಳಿ ಅವರನ್ನು ಜಿಲ್ಲಾಧ್ಯಕ್ಷ ಮಾಡಿದರು. ಇಲ್ಲದ್ರೆ ಅವರನ್ನು ಎಲ್ಲಿ ಯಾರು ರೆಕಾಗ್ನೈಸ್ ಮಾಡಿದ್ರು? ಬಿಲ್ಲವರಿಗೆ ಏನು ಮಾಡಿದಾರಂತ ಅದು ಫಸ್ಟ್ ಅವಳು ಹೇಳಿ ನಮಗೆ, ಏನು ಬಿಲ್ಲವರಿಗೋಸ್ಕರ ಬಿಲ್ಲವ ಸಮುದಾಯವರಿಗೆ ಅವರ ಏನು ಕೊಡುಗೆ ಇದೆ ನೋಡಿ. ಸತೀಶ್ ಕುಂಪಳ ಅವರು ಇದೇ ಲಾಸ್ಟ್ ಟೈಮ್ MLA ಚುನಾವಣೆ ಟೈಮ್ಗೆ ನನಗೆ ಫೋನ್ ಮಾಡಿ ಹೇಳ್ತಿದ್ರು, ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಜೊತೆ ಒಂದು ಹೇಳಿ, ನನ್ನ ಬಗ್ಗೆ ಸ್ವಲ್ಪ ಒಳ್ಳೇದು ಮಾತಾಡಿ ಒಂದು ಹೇಳಿ ಅವರಿಗೆ ಅಂತ, ಸೀಟ್ಗೋಸ್ಕರ. ಆಗ ಅವರಿಗೆ ನಾವು ಬೇಕಾಯಿತು. ಈಗ ಅವರಿಗೆ ಈ ನಾರಾಯಣಗುರು ವೃತ್ತದ ಮೇಲೆ ಸರ್ಕಲ್ಗೆ ಇನಾಗ್ರೇಷನ್ ಆಗೋ ನಾವು ಬೇಡವಾಯ್ತು ಅವರಿಗೆ. ಅದಲ್ಲದೆ ನೋಡಿ, ಸತೀಶ್ ಕುಂಪಳ ಅವರೇ, ಅವರಿಗೇನು ಜಿಲ್ಲಾಧ್ಯಕ್ಷ ಏನು ಶಾಶ್ವತ ಅಲ್ಲ, ಅದೇ ಇರುವುದು ಖಾಲಿ 3 ವರ್ಷ ಮಾತ್ರ. ಆ ನಂತರ ಅವರು ನಮ್ಮ ಹಾಗೆ ಸಾಮಾನ್ಯ ಕಾರ್ಯಕರ್ತರೇ ಆಗಿ ಇರ್ತಾರೆ. ಅದೊಂದು ಅವರ ತಲೆಯಲ್ಲಿ ನೆನಪಿರಬೇಕು ಅಷ್ಟೇ.